ಓಕೆ ಗೈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಓಕೆ ಹಾಗೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿ ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಓಕೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟಾಪಿಕ್ ಇದೆ ಅದನ್ನೇ ಬಜೆಟರಿ ಕಂಟ್ರೋಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಬಜೆಟರಿ ಕಂಟ್ರೋಲ್ ಈ ಬಜೆಟರಿ ಕಂಟ್ರೋಲ್ ನಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂತ ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ ಇದು 2010 ಗೆ ಸಂಬಂಧಪಟ್ಟಿರತಕ್ಕಂತ ಕ್ವಶನ್ ಓಕೆನಾ ಈ ಕ್ವಶನ್ ನಾನು ಓದ್ಬಿಡ್ತೀನಿ ನೀನಂತ ನೋಡ್ಕೊಳ್ಳಿ ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆನ್ ದ ಬೇಸಿಸ್ ಆಫ್ ಫಾಲೋಯಿಂಗ್ ಡಾಟಾ ಡಿಟರ್ಮೈನ್ ಓವರ್ ಹೆಡ್ ರೇಟ್ಸ್ ಅಟ್ 70% 80% ಅಂಡ್ 90% ಪ್ಲಾಂಟ್ ಕೆಪಾಸಿಟಿ ಪರ್ಟಿಕ್ಯುಲರ್ ಅಂಡ್ ಅಟ್ 80% ಕೆಪಾಸಿಟಿ ನಮಗ್ ಮಾಡಬೇಕಾಗಿರೋದು ಫ್ಲೆಕ್ಸಿಬಲ್ ಬಜೆಟ್ 70% ಗೆ 80% ಗೆ 90% ಗೆ ಮಾಡಬೇಕು ಕರೆಕ್ಟಾ ಆದ್ರೆ ಅವನು ಏನ್ ಕೊಟ್ಟಿದ್ದಾನೆ 80% ಗೆ ಎಷ್ಟು ಖರ್ಚು ಆಗುತ್ತೆ ಅಂತ ಕೊಟ್ಟಿದ್ದಾನೆ 70ಗೆ 90ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅವನೇನ್ ಕೊಟ್ಟಿದ್ದಾನೆ 80% ಎಷ್ಟು ಖರ್ಚು ಆಗುತ್ತೆ ಅನ್ನೋ ಕೊಟ್ಟಿದ್ದಾನೆ ಓಕೆನಾ ಅದರಲ್ಲಿ ಇಂಡೈರೆಕ್ಟ್ ಲೇಬರ್ ವೇರಿಯಬಲ್ ಓವರ್ ಹೆಡ್ಸ್ ಸೇಲ್ಸ್ ಇನ್ಕ್ಲೂಡಿಂಗ್ ಸ್ಪೇರ್ಸ್ ಅದು ಕೂಡ ವೇರಿಯಬಲ್ ಸೆಮಿ ವೇರಿಯಬಲ್ ಅಂದ್ರೆ ಏನಂದ್ರೆ ಒಂದ್ ಸ್ವಲ್ಪ ಫಿಕ್ಸ್ಡ್ ಇರುತ್ತೆ ಒಂದ್ ಸ್ವಲ್ಪ ವೇರಿಯಬಲ್ ಇರುತ್ತೆ ಅದು ಎಷ್ಟಂತೆ ಪವರ್ 30% ಫಿಕ್ಸ್ಡ್ ಅಂತೆ ನೋಡಿ 100 ರೂಪಾಯಿನಲ್ಲಿ 30 ರೂಪಾಯಿ ಫಿಕ್ಸ್ಡ್ ಅಂತ ಹೇಳಿದ್ರೆ ಇನ್ 70 ರೂಪಾಯಿ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಎರಡೇ ತರದ ಎಕ್ಸ್ಪೆನ್ಸಸ್ ಇರೋದು ಯಾವ್ದ್ಯಾವ್ದು ವೇರಿಯಬಲ್ ಫಿಕ್ಸ್ಡ್ ಫಿಕ್ಸ್ಡ್ 30 ರೂಪಾಯಿ ಆದ್ರೆ 100 ರೂಪಾಯಿನಲ್ಲಿ ಇನ್ನು ವೇರಿಯಬಲ್ ಎಷ್ಟಿರುತ್ತೆ 70% ಇರುತ್ತೆ ಓಕೆನಾ ಹಾಗೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 60% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದೇನೆ ನೋಡಿ 60% ಫಿಕ್ಸ್ಡ್ ಅಂದ್ರೆ ಇನ್ 40% ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಅರ್ಥ ಆಯ್ತಾ ಫಿಕ್ಸ್ಡ್ ಓವರ್ ಹೆಡ್ ಡಿಪ್ರಿಸಿಯೇಷನ್ ಇನ್ಶೂರೆನ್ಸ್ ಸ್ಯಾಲರೀಸ್ ಟೋಟಲ್ ಓವರ್ ಹೆಡ್ಸ್ ಎಸ್ಟಿಮೇಟೆಡ್ ಡೈರೆಕ್ಟ್ ಲೇಬರ್ ಅವರ್ಸ್ ಅಂತ ಹೇಳಿ 1,24,000 ಅವರ್ಸ್ ಕೊಟ್ಟಿದ್ದಾರೆ ಈ ಇನ್ಫಾರ್ಮೇಶನ್ ಅಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಫ್ಲೆಕ್ಸಿಬಲ್ ಬಜೆಟ್ ಅನ್ನ ಪ್ರಿಪೇರ್ ಮಾಡಬೇಕಂತೆ ಮಾಡೋಣ ತುಂಬಾ ಈಸಿ ಕ್ವಶನ್ ಓಕೆನಾ ಫ್ಲೆಕ್ಸಿಬಲ್ ಬಜೆಟ್ ಆಟ್ 70% ಕೆಪಾಸಿಟಿ 80% ಕೆಪಾಸಿಟಿ ಮತ್ತೆ ಏನೋ 90% ಕೆಪಾಸಿಟಿ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ ಓಕೆನಾ ನೋಡಿ ನಿಮ್ಗೆ ಅರ್ಥ ಆದ್ರೆ ಮೂವ್ ಆನ್ ಇಲ್ಲ ಅಂದ್ರೆ ಮೂವ್ ಆನ್ ಸೊ ದಟ್ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಕ್ಲಿಯರಾ ಇದು ಫ್ಲೆಕ್ಸಿಬಲ್ ಬಜೆಟ್ಗೆ ಈ ಪ್ರಾಬ್ಲಮ್ಗೆ ಫಾರ್ಮಿಂಗ್ ನಮಗೆ ಮೂರ್ ತರ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಒಂದು ವೇರಿಯಬಲ್ ಇನ್ನೊಂದು ಸೆಮಿ ವೇರಿಯಬಲ್ ಇನ್ನೊಂದು ಫಿಕ್ಸ್ಡ್ ಹೌದಾ ನಾನೇನ್ ಮಾಡ್ತೀನಿ ಅಂದ್ರೆ ಎರಡೇ ತರದ್ ಮಾಡ್ಕೊಳ್ತೀನಿ ಒಂದು ವೇರಿಯಬಲ್ ಇನ್ನೊಂದು ಫಿಕ್ಸ್ಡ್ ಸೆಮಿ ವೇರಿಯಬಲ್ ಯಾಕೆ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ತೀನಿ ಆಮೇಲೆ ಓಕೆನಾ ಫಸ್ಟ್ ಏನ್ ಮಾಡ್ತೀನಿ ನಾನು ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹಾಕೊಳ್ತೀನಿ ಅದಾದ್ಮೇಲೆ ಫಿಕ್ಸ್ ಓವರ್ ಹೆಡ್ ಅಂತ ಹಾಕೊಳ್ತೀನಿ ಓಕೆನಾ ವೇರಿಯಬಲ್ ಓವರ್ ಹೆಡ್ಸ್ ಫಿಕ್ಸ್ ಓವರ್ ಹೆಡ್ 80% ತಾನೇ ಕೊಟ್ಟಿರೋದು ಏನೇನ್ ಕೊಟ್ಟಿದ್ದಾನೆ ನೋಡೋಣ ಫಸ್ಟ್ ಇಂಡೈರೆಕ್ಟ್ ಲೇಬರ್ ಅಂತ ಹೇಳಿದ್ದಾರೆ ಕರೆಕ್ಟಾ ಇಂಡೈರೆಕ್ಟ್ ಲೇಬರ್ ಎಷ್ಟಪ್ಪ ಇದೆ 80% ಅಲ್ಲಿ 24,000 ಇದೆ ಕರೆಕ್ಟಾ ಹಾಗೆ ಸ್ಟೋರ್ಸ್ ಅಂತ ಇದೆ ಎಷ್ಟಿದೆಯಪ್ಪ ಅದು 8,000 ಇದೆ ಹಾಗೆ ಫಿಕ್ಸ್ಡ್ ಅಲ್ಲಿ ಏನೇನ್ ಇದೆ ನೋಡಿ ಸೆಮಿ ವೇರಿಯಬಲ್ ಆಮೇಲೆ ಮಾಡೋಣ ಡಿಪ್ರಿಸಿಯೇಷನ್ ಇದೆ ಎಷ್ಟಿದೆಯಪ್ಪ ಡಿಪ್ರಿಸಿಯೇಷನ್ 22,000 ಆಮೇಲೆ ಇನ್ಶೂರೆನ್ಸ್ ಎಷ್ಟಪ್ಪ ಇದೆ 6,000 ಆಮೇಲೆ ಸ್ಯಾಲರೀಸ್ ಎಷ್ಟಿದೆ ಅಂತ 20,000 ಆಮೇಲೆ ಅಷ್ಟೇ ಇಲ್ಲಿ ಇಷ್ಟು ಏನಾಯ್ತು ವೇರಿಯಬಲ್ ಫಿಕ್ಸ್ಡ್ ಆಯ್ತು ಸರ್ ಸೆಮಿ ವೇರಿಯಬಲ್ ಬೇರೆ ಇದೆ ಏನ್ ಮಾಡೋದು ಸರ್ ಚಿಂತೆ ಮಾಡ್ಬೇಡಿ ಸೆಮಿ ವೇರಿಯಬಲ್ ಏನೇನಿದೆ ಅಂತೆ ಪವರ್ ಇದೆಯಂತೆ ಕರೆಕ್ಟಾ ಪವರ್ ಎಷ್ಟಪ್ಪ ಅಮೌಂಟ್ ಇದೆ ಅಂತ ಹೇಳಿದ್ರೆ 40,000 ಇದೆ ಕರೆಕ್ಟಾ ಈ 40,000 ಅಲ್ಲಿ ಏನ್ ಹೇಳ್ತಾ ಇದ್ದಾನೆ 30% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ 30% ಅಂದ್ರೆ ಎಷ್ಟು ಬರುತ್ತೆ 12,000 ಬರುತ್ತೆ ಕರೆಕ್ಟಾ ಇನ್ನ ಪವರ್ 70% ಏನಪ್ಪ ಆಗುತ್ತೆ ವೇರಿಯಬಲ್ ಆಗುತ್ತೆ ಕರೆಕ್ಟಾ ಇಲ್ಲ ಅರ್ಥ ಆಯ್ತಾ ಇಲ್ವಾ ಇದು 28,000 ನೆಕ್ಸ್ಟ್ ಮೇಂಟೆನೆನ್ಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಟೋಟಲ್ 4,000 ಇದೆ ಇದರಲ್ಲಿ 60% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾರೆ
60% ಅಂದ್ರೆ ಎಷ್ಟು ಬರುತ್ತೆ 2400 ಬರುತ್ತೆ ಹಾಗಾದ್ರೆ 4000 ಅಲ್ಲಿ 60% ಫಿಕ್ಸ್ಡ್ ಆದ್ರೆ ಹೌದಾ ಇನ್ನು 40% ಏನಪ್ಪ ಆಗುತ್ತೆ ವೇರಿಯಬಲ್ ಆಗುತ್ತೆ 1600 ಅಷ್ಟೇನಾ ಮುಗಿತು ಬಿಸಾಕಣ ಪ್ರಾಬ್ಲಮ್ ಆಗೋಯ್ತು ಕ್ವೆಶ್ಚನ್ ಗೆ ಆನ್ಸರ್ ಬಂದ್ಬಿಡ್ತು ಎರಡೇ ನಿಮಿಷನೇ ಮಾಡೋದು ಸರ್ ಇದೇನ್ ಸರ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಇನ್ನ ಹಂಗೆ ಖಾಲಿ ಬಿಟ್ಟಿದ್ದೀವಿ ನೋಡಿ ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಇದನ್ನ ಟೋಟಲ್ ಫಿಕ್ಸ್ ಕಾಸ್ಟ್ ಆಮೇಲೆ ಬರೋದೇನು ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಅಂದ್ರೆ ಏನು ಎ ಪ್ಲಸ್ ಬಿ ಒಂದ್ ನಿಮಿಷ ಎಲ್ರು ಕೇಳಿಸ್ಕೊಳ್ಳಿ ನಿಧಾನಕ್ಕೆ ನೀಟಾಗಿ ನೋಡಿ ವೇರಿಯಬಲ್ ಎಕ್ಸ್ಪೆನ್ಸಸ್ 80% ಎಷ್ಟಪ್ಪ ಆಗಿದೆ 24,000 ಆಗಿದೆ ಹಾಗಾದ್ರೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಡಿಮೆ ಆಗುತ್ತೆ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಕರೆಕ್ಟಾ ಈಗ 24,000 80% ಆದ್ರೆ 70% ಎಷ್ಟು ಕ್ಯಾಲ್ಕುಲೇಟರ್ ತರಲ್ಲ ಮಾಡಲ್ಲ ಬೆಗ್ ಬೆಗ್ ಕೂಡ ಹೋಗಿಲ್ಲ ಮಾಡೋಣ 24,000 ಡಿವೈಡೆಡ್ ಬೈ 80 ಇಂಟು 70 21,000 ಕರೆಕ್ಟಾ ಹಾಗೆ 24,000 80 ಗಾದ್ರೆ 9 ಎಷ್ಟು ಆಗುತ್ತೆ 27,000 ಆಗುತ್ತೆ ಕರೆಕ್ಟಾ ಕರೆಕ್ಟ್ 8,000 80% ಆದ್ರೆ 70% ಎಷ್ಟು ಆಗುತ್ತೆ 7,000 ಆಗುತ್ತೆ ಕರೆಕ್ಟಾ ಇಲ್ಲಿಗೆ ಎಷ್ಟು ಆಗುತ್ತೆ 9,000 ಆಗುತ್ತೆ ಕರೆಕ್ಟಾ 28,000 80 ಗಾದ್ರೆ 70% ಎಷ್ಟು 28,000 ಡಿವೈಡೆಡ್ ಬೈ 24,500 ಅದೇ ತರ 28,000 80 ಗಾದ್ರೆ 31,500 ಹಾಗೆ 1,600 ಡಿವೈಡೆಡ್ ಬೈ 80 ಇಂಟು 100 ಇಂಟು 70 1,400 ಇದೆಷ್ಟಾಗುತ್ತೆ 1,800 ಕರೆಕ್ಟಾ ಈಗ ಟೋಟಲ್ ಟೋಟಲ್ ಮಾಡಿದ್ರೆ 16 17 21 61 9 5 12 13 1 53 ಬಂದ್ಬಿಡ್ತಾ ನೋಡಿ ಈಸಿ ಇದೆಯಾ ಇಲ್ವಾ ಇದೆಯಾ ಇಲ್ವಾ ಇದೆ ಸರ್ ಈಗ ಫಿಕ್ಸ್ಡ್ ಏನ್ ಮಾಡೋದು ಸರ್ ಫಿಕ್ಸ್ಡ್ ಎಲ್ಲದಕ್ಕಿಂತ ಈಸಿ ಏನ್ ಗೊತ್ತಾ ನಿಮ್ಗೆ 80% ಕೆಪಾಸಿಟಿನಲ್ಲಿ ಎಷ್ಟು ಖರ್ಚಾಗಿದ್ಯೋ 70%ಕ್ಕೂ ಅಷ್ಟೇ ಆಗುತ್ತೆ 90%ಕ್ಕೂ ಅಷ್ಟೇ ಆಗುತ್ತೆ ಏನು ಚೇಂಜ್ ಆಗುತ್ತೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಯಾವಾಗ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಹಾಗಾದ್ರೆ ಎಲ್ಲಾ ಕಡೆ ಏನ್ ಮಾಡ್ಬೇಕು 22,000 6,000 6,000 20,000 20,000 12,000 12,000 2,400 2,400 total 10 400 6 10 12 1 62,400 62,400 ಟೋಟಲ್ ಕಾಸ್ಟ್ ಮಾಡೋಣ 53,900 ಪ್ಲಸ್ 62,400 ಕರೆಕ್ಟ್ 1,24,000 ಇದು 1,31,000 7 ಕರೆಕ್ಟಾ ಈಗ ಏನಂತ ಕೊಟ್ಟಿದ್ದಾರೆ ನಂಬರ್ ಆಫ್ ಮಷೀನ್ ಅವರ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಡೈರೆಕ್ಟ್ ಲೇಬರ್ಸ್ 1,24,000 ಕೊಟ್ಟಿದ್ದಾನೆ ಕರೆಕ್ಟಾ ಇದನ್ನ ಲೇಬರ್ ಅವರ್ಸ್ ನಂಬರ್ ಆಫ್ ಲೇಬರ್ ಅವರ್ಸ್ ಇದನ್ನ ಡಿವೈಡ್ ಮಾಡೋಣ 1,24,000 ಡಿವೈಡೆಡ್ ಬೈ 1,24,000 ಎಷ್ಟು ಎಷ್ಟು ಬರುತ್ತೆ 1,16,300 ಡಿವೈಡೆಡ್ ಬೈ 1,00,000 ಇದು 1 ರುಪಿ ಬರುತ್ತೆ 0.93 ಇದು 1 ರುಪಿ ಬರುತ್ತೆ ಇದೆಷ್ಟು ಬರುತ್ತೆ 1.06 ಅಲ್ಲಿಗೆ ಲೇಬರ್ ಅವ್ರಿಗೆ ನೋಡಿ 80% ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 1 ಅವರ್ ಕೆಲಸ ಮಾಡಿಸ್ಕೊಂಡ್ರೆ ಲೇಬರ್ಗೆ 1 ರೂಪಾಯಿ ಖರ್ಚಾಗುತ್ತೆ ಅದೇ ನೀವೇನಾದ್ರೂ 70% ಮಾಡ್ಕೊಂಡ್ರೆ 93 ಪೈಸೆ ಆಗುತ್ತೆ ಅದೇ ನೀವೇನಾದ್ರೂ 90% ಮಾಡ್ಕೊಂಡ್ರೆ 1 ರುಪಿ 6 ಪೈಸೆ ಆಗ್ತದೆ ಅರ್ಥ ಆಗ್ತಿದ್ಯಾ ಇದು 5 ಮಾರ್ಕ್ಸ್ ಈಸಿ ಇದೆಯಲ್ವಾ ಬರ್ಕೊಡ್ತೀನಿ